ಹಲೋ ಎಸ್ ಐನಾ? ಹೌದು ಎಸ್ ಐ, ನೀವ್ಯಾರು? ನಾನ್ ಯಾರಾದ್ರೆ ನಿನ್ಗೇನಾ? ನಿನ್ಗೆ ಬೇಕಾಗಿರೋದು ಅನಾಥ ಮಕ್ಕಳು ಕಿಡ್ನಾಪರ್ ತಾನೇ? ಎಸ್, ನಿನ್ ಗೊತ್ತಾ ಅವನು ಎಲ್ಲಿದ್ದಾನೆ ನೋಡಕ್ಕೆ ಹಾಗಿದ್ದಾನೆ? ನಿಧಾನ ಸಾಹೇಬ್ರೇ, ಅವನ ಹೆಸರು ಸೀನಾ ಅಂತ. ರಾತ್ರಿ ಎಲ್ಲ ಅನಾಥ ಮಕ್ಕಳು ಕಿಡ್ನಾಪ್ ಮಾಡ್ತಾನೆ. ನೀ ಅವನ್ನ ಫಾಲೋ ಮಾಡಿದ್ರೆ ಗ್ಯಾರಂಟಿ ಲಾಕ್ ಆಯ್ತಾನೆ. ರತಿ ನೋಡು ಪುಂಗ, ಹಾಸ್ಪಿಟಲ್ ಇಂದ ಮಕ್ಕಳನ್ನ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಹಲೋ 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 ಸೀನಾ, ನಾನು. ಹಲೋ 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 ಈ ಮಂದನ್ಗೆ ಡಬಲ್ ಗೇಮಾ? ಯಾರದು? ಕೇಳಿಸ್ಲಿಲ್ಲ, ಕಟ್ ಆಗೋಯ್ತು. ಇಲ್ಲೇನೋ ಕೆಲಸ ಇದೆ. ಯಾವ್ದೋ ಮಗು ಅಳ್ತಿರೋದ್ ಕೇಳಿಸ್ತಿಲ್ವಾ? ಇಲ್ಲೆಲ್ಲೋ ಹತ್ರದಲ್ಲ ಇರ್ಬೇಕು. ನೀವಿಲ್ಲ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸೀನಾ, ಕಿಡ್ನಾಪ್ ಮಾಡಿ ಎಲ್ಲಿ ಸಾಧಿದ್ಯಾ ಮಗಳು? ಬಹಳ ಈ ಗೊತ್ತಾಗಲ್ಲ ನಿನ್ಗೆ, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಲ್ಲ ಆ ಗೊತ್ತಾಗುತ್ತೆ. ಹಾಕ ಅವನ್ಗೆ. ಸಂಸಾರ ಮಾಡಕ? ಹಲೋ ಸಾಹೇಬ್ರೆ, ಮಾತಲ್ಲಿ ಸ್ವಲ್ಪ ಬಿಗಿ ಇರ್ಲಿ. ಬಿಟ್ಟ ಅಂದ್ರೆ ಈಗ ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿಮ್ನು ಒತ್ತು ಒಳಗಾಗ್ಬೇಕಾಗುತ್ತೆ. ಮೆಂಟ್ಲಿ ಕೇಸ್ ಸರ್, ಹೋಗೋಣ.
ಅಪ್ಪ, ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತಪ್ಪ. ಹೇಳಮ್ಮ. ನಿಮ್ಗೆ ಸೀನಾ ಗೊತ್ತಲ್ವಪ್ಪ? ಅವ್ರೀಗ ಅನಾಥ ಮಕ್ಳ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವ್ರನ್ನ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ನೀವೇ ತೀರ್ಪುಗಾರರು. ಎಲ್ಲ ನಿಮ್ ಕೈಲಿದೆ ಸರ್. ನೀವು ಕೊಡೋ ತೀರ್ಪು ನ್ಯಾಯವಾಗಿರ್ಲಿ ಸರ್. ನಿಮ್ ಪ್ರಾಣ ಕಾಪಾಡಿದನ್ ಸರ್, ಈಗ ಅವನ್ ಪ್ರಾಣ ಕಾಪಾಡೋದು ನಿಮ್ ಕೈಲಿದೆ. ನೋಡಿ, ಸಾಕ್ಷಿ ಆಧಾರ ಎಲ್ಲ ಇದ್ರೆ ಆಗುತ್ತೆ, ಇಲ್ಲದೆ ಇದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಬೇಡ ಬಿಡಿ ಸರ್, ನಮ್ ಸೀನು ಹೇಗ್ ಹೊರಗೆ ತರಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನೋ ಗೊತ್ತಿರೋರು ಅಂತ ಬಂದ್ವಿ. ಬಂದ್ರ ಒಂದ್ ನಿಮಿಷ ರೀ, ನೀವಿವತ್ತು ನಮ್ ಜೊತೆ ಇದ್ದೀರಾ ಅಂದ್ರೆ ಅದಕ್ಕೆ ಆ ಸೀನಾನೇ ಕಾರಣ. ಸ್ವಲ್ಪ ಯೋಚನೆ ಮಾಡಿ ತೀರ್ಪು ಕೊಡಿ.